ನಟ ಅವರೇ, ಕಳ್ಬೆಟ್ಟದ ದರೋಡೆಕೋರರಿಂದ ಮ್ಯಾನ್ ಆಫ್ ದಿ ಮ್ಯಾಚ್ ಕ್ರಿಕೆಟ್ ನೀವು ಹೇಳಿದ್ರಿ. ನೀವು ಮತ್ತು ಸತ್ಯ ಕ್ರಿಕೆಟ್ ಆಡ್ತಾ ಇದ್ರಿ, ಫಸ್ಟ್ ಟೈಮ್ ಲೆದರ್ ಬಾಲ್ನ ನಿಮ್ಮ ಕಡುವಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಸತ್ಯ ಅಂತ. ಸೊ ಮ್ಯಾನ್ ಆಫ್ ದಿ ಮ್ಯಾಚ್ ಯಾವ ರೀತಿ ಬಂತು? ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ ಹೇಳಿ ಸಬ್ಜೆಕ್ಟ್ ಇರಲಿಲ್ಲ ಫಸ್ಟಿಗೆ, ಇದನ್ನು ಆಡಿಷನ್ ಅಂತ ಹೇಳಿ ಸಬ್ಜೆಕ್ಟ್ ಹೆಸರಿದ್ದಿದ್ದು. ಸತ್ಯ ಈ ಸಬ್ಜೆಕ್ಟ್ ಮಾಡಿದಾಗಿಂದನೂ ಈ ಸಬ್ಜೆಕ್ಟ್ನ ನಾನು ಇಟ್ಕೊಂಡು ತಿರುಗಾಡ್ತಾ ಇದ್ದೆ. ಇದನ್ನು 2014 ಮಾಡಿದ್ದು ನಾವು ಸಬ್ಜೆಕ್ಟ್ ಇದು. ಆ ಟೈಮಲ್ಲಿ ಆ್ಯಕ್ಚುಲಿ ನಾನು ಸತ್ಯ ಎಲ್ಲರೂ ಗುರುಪ್ರಸಾದ್ ಅವ್ರ ಜೊತೆ ಸಲಾಮ್ ಸಿನಿಮಾ ಅಂತ ಒಂದು ಇರಾನಿ ಸಿನಿಮಾ ನೋಡಿದ್ವಿ. ಹೌದು, ಆಲ್ಮೋಸ್ಟ್ ಅದು ಅದೇ ರೀತಿ ಇತ್ತು. ಹೌದು, ಅದು ಕೂಡ ಒಂದು ಆಡಿಷನ್ ಕತೆ, ಬಟ್ ಅದರಿಂದ ಇನ್ಸ್ಪೈರ್ಡ್ ಅಂತ ಹೇಳ್ತಿಲ್ಲ. ಒಂದು ನಾನು ಹೇಳ್ತಿರೋದು ಒಂದು ಆಡಿಷನ್ನೇ ಒಂದು ಕತೆ ಅದರಲ್ಲಿ. ಫಸ್ಟ್ ಇವನು ಸಬ್ಜೆಕ್ಟ್ ಮಾಡಿಕೊಂಡು ಹೇಳ್ದ ಅಂದರೆ ನಮಗೆ ಅವಾಗ 2014 ಇದನ್ನು ಮಾಡಬೇಕು ಹಾಗೆ ಅಂತ ಹೇಳಿ ಆ ಸಬ್ಜೆಕ್ಟ್ ಮಾಡಿದಾಗ ಒಂದಷ್ಟು ಜನ ಒಂದಷ್ಟು ಸಿನಿಮಾಗಳದ್ದು ರೆಫರೆನ್ಸ್ ಎಲ್ಲ ಕೊಟ್ಟರು. ಇವನ್ ಅದರಲ್ಲಿ ಕೂಡ ಸಲಾಮ್ ಸಿನಿಮಾ ಕೂಡ ಒಂದು, ಅಂದರೆ ನಾವು ಚೌಕಟ್ಟು ಹಾಕ್ಕೊಂಡು ಸಬ್ಜೆಕ್ಟ್ನ ಮಾಡ್ಕೊಂಡಿದ್ದು, ಅಂದರೆ ಒಂದೇ ಜಾಗದಲ್ಲಿ ಆಗಬೇಕು. ದುಡ್ಡಿತ್ತಿಲ್ಲ ನಮ್ಮ ಹತ್ರ, ಸೇಮ್ ಪರ್ಪಸ್ಸೇನೆ, ಒಂದು ದುಡ್ಡಿರಲಿಲ್ಲ, ಒಂದೇ ಚೌಕಟ್ಟಲ್ಲಿ ಆಗಬೇಕು. ಒಬ್ಬ ಡೈರೆಕ್ಟ್ರು ಆಡಿಷನ್ ಕರೀತಾನೆ, ಅಲ್ಲಿ ಒಬ್ಬ ಹೀರೋ ಬರ್ತಾನೆ, ಕಟೌಟ್ ಹಾಕಿಸ್ಕೊಂಡು ಹೋಗುವಂಥ ಬರುವಂಥ ಹೀರೋ. ಇವನು ಸೀನಿಯರ್ ಡೈರೆಕ್ಟ್ರು, ಮುಂಚೆ ಇದ್ದಿದ್ದ ಕಾನ್ಸೆಪ್ಟ್, ಒಬ್ಬ ಸೀನಿಯರ್ ಡೈರೆಕ್ಟ್ರು, ಅವಾಗ ತಾನೇ ಹುಚ್ಚು ಕಾನ್ಫಿಡೆನ್ಸಲ್ಲಿ ಬರುವಂಥ ಒಬ್ಬ ಹೀರೋ. ಇವನು ಹೀರೋಯಿಸಮ್ ಅನ್ನೋವಂಥದ್ದು ಎಲ್ಲಿ ತನಕ ರನ್ ಆಗತ್ತೆ, ಅಥವಾ ಒಳಗಡೆ ಬಂದು ಅವನ ತೇಜೋವಧೆ ಮಾಡೋದ್ರಿಂದ ಶುರುವಾಗುತ್ತೆ. ಅಂದರೆ ಈ ಡೈರೆಕ್ಟ್ರಿಗೂ ಮತ್ತು ಹೀರೋಗೂ ಒಂದು ಟಕಾಫರ್ ಏನು ನಡೆಯುತ್ತಲ್ಲ, ಈಗೋಗಳು, ನೀನು ಹೀರೋ ಆಗೋದಲ್ಲ ಗುರು, ನೀನು ಹೀರೋ ಅಲ್ಲ ಬೇಸಿಕಲಿ, ನಾನು ನಿನ್ನನ್ನು ಹೀರೋ ಮಾಡೋದು ಅನ್ನುವ ಡೈರೆಕ್ಟರ್ ಪರ್ಸ್ಪೆಕ್ಟಿವ್. ನೀವ್ಯಾವ ಡೈರೆಕ್ಟರ್ ಗುರು, ನಾ ಹೀರೋಗಳಿದ್ರೇ ಡೈರೆಕ್ಟ್ರು ಅನ್ನುವಂಥ ಹೀರೋ ಪರ್ಸ್ಪೆಕ್ಟಿವ್. ಈ ಎರಡೂ ಹಗ್ಗ ಜಗ್ಗಾಟಗಳು ನಡೀತಾ ಹೀರೋ ಫಾಲ್ ಡೌನ್ ಆಗ್ತಾ ಹೋಗ್ತಾನೆ, ಅವ್ನು ಫಾಲ್ ಡೌನ್ ಆಗ್ತಾ 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 ಹೀರೋ ಆಗ್ಬಿಡ್ತಾನೆ. ಅಂದರೆ ನೀನು ಎಲ್ಲದನ್ನು ಕಳ್ಕೊಂಬಿಡು, ಕಳ್ಕೊಂಡು ಹೊರಗಡೆ ಹೋದರೆ ನಿನಗೆ ಜನ ನಿನ್ನನ್ನು ಅಂದರೆ ಝೀರೋಗೆ ಬಂದಷ್ಟು ನಿನ್ನ ಜನ ಮತ್ತೆ ಗುರುತಿಸ್ತಾರೆ, ನೀನು ಸ್ಟಾರ್ ಆಗ್ತೀಯ ಅನ್ನೋ ಪರ್ಪಸ್ನ ಹೇಳೋ ಅಂಥದ್ದು ಇದು ವಿಷಯ. ಹೊರಗಡೆ ಹೋದರೆ ಟಪ 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 ಅಂತ ಫೋಟೋಸ್ಗಳೆಲ್ಲ ಕ್ಲಿಕ್ ಆಗುತ್ತೆ. ಸೆಟ್ಲಲ್ಲೊಂದು ಫಿಲಾಸಫಿ ಅಂದರೆ ಅವಾಗ ಹೇಳ್ತಾರೆ ಡೈರೆಕ್ಟ್ರು, ತಡೀರಿ ತಾಳ್ರಿ, ಅವನಲ್ಲಿ ಇನ್ನೂ ಹೋಗಿಲ್ಲ ಕಣ್ರಿ, ಈಗ ನೋಡ್ರಿ, ಈಗ ನೋಡಿ ಕ್ಲೈಮ್ಯಾಕ್ಸ್ ನೋಡಿ, ಈಗ ನೋಡಿ ಅವ್ನು ನಿಜವಾದ ಹೀರೋ ಆಗ್ತಾನೆ ಹಾಗೆ ಅಂತೇಳಿ. ಅಂದರೆ ಇವನು ಬೈದು ಹೋಗಿ ಮಾಡಿ ಅಂದರೆ ಅವನ ಬದುಕಲ್ಲಿ ಸಂಬಂಧನೇ ಬೇಡ ಅಂತ ಬಂದಿರುವಂಥ ಒಬ್ಬ ಹೀರೋ. ಸಂಬಂಧ ಎಲ್ಲ ನನಗೆ ಬೇಡ ಗುರು, ಅದೆಲ್ಲ ಏನು ಲೈಫಲ್ಲಿ ಅಚೀವ್ಮೆಂಟೇ ಸಖತ್ ದೊಡ್ಡದು ಅಂತ, ಆದರೆ ಸಂಬಂಧದ ವ್ಯಾಲ್ಯೂನ ಒಬ್ಬ ಡೈರೆಕ್ಟ್ರು ತೊಗೊಂಬಂದು ಅದನ್ನು ಒಂದೊಂದನ್ನೇ ಕಡಿತಾ ಹೋಗ್ತಾನೆ, ಬ್ರೇಕ್ ಮಾಡ್ತಾನೆ. ಅವಾಗ ಅವನಿಗೆ ಸಂಬಂಧದ ವ್ಯಾಲ್ಯೂ ಗೊತ್ತಾಗುತ್ತೆ. ಆ ವ್ಯಾಲ್ಯೂ ಗೊತ್ತಾಗಿ ಅವನು ಈ ಡೈರೆಕ್ಟ್ರೇ ಇದಲ್ಲ, ಸಿನಿಮಾನೇ ದೊಡ್ಡದಲ್ಲ ಅಂತ ಹೇಳ್ಕೊಂಡು ಅವನು ಹೊರಗಡೆ ಹೋಗಿ ಹೊರಗಡೆ ಜಗತ್ತನ್ನು ನೋಡ್ತಾನೆ ನೋಡಿ, ಅಲ್ಲಿ ನಿಜವಾದ ಸಂಬಂಧ ವ್ಯಾಲ್ಯೂ ಅವನಿಗೆ ಗೊತ್ತಾಗತ್ತೆ ಅನ್ನೋವಂಥದ್ದು ಮುಂಚೆ ಇದ್ದಿದ್ದ ಐಡಿಯಾ. ಈ ಐಡಿಯಾ ಮೇಲೆ ರನ್ ಆಗ್ತಿತ್ತು ಅಂದರೆ ಸಬ್ಜೆಕ್ಟ್ ಮಾಡಬೇಕು ಅಂತ ಹೇಳಿ. ಅದು ಕಂಪ್ಲೀಟ್ ಎತ್ತಿಟ್ಬಿಡಿದ್ದು, ಎತ್ತಿಟ್ಟು ಸೈಡಿಗೆ ಹಾಕಿ ಎಲ್ಲ, ಆಮೇಲೆ ಹೊಸಬರಿಗೆ ಮಾಡಬೇಕು ಅನ್ನೋವಂಥದ್ದು ಯೋಚನೆ ನಡೀತಾ ಇತ್ತಿದ್ದು ಅವತ್ತಿಗೆ. ಬೇಸಿಕಲಿ ಧನುವಿಗೆ ಅಂತಲೇ ಮಾಡ್ಕೊಡಿದ್ದು ಸಬ್ಜೆಕ್ಟ್ ಇದು, ಅವ್ರದ್ದು ಒಂದು ಕಟೌಟು ಥರದ ಹೀರೋ ಹಿಂಗೆ ಬರ್ತಾರೆ ಹಾಗೆ ಅಂತ. ಅಷ್ಟೊತ್ತಿಗೆ ಅಲ್ಲೇ ಧನು ಎರಡು ಸಿನಿಮಾ ಅನೌನ್ಸ್ ಆಗ್ಬಿಡಿ, ಒಂದು ಡೈರೆಕ್ಟರ್ ಸ್ಪೆಷಲ್ಲು ರಿಲೀಸ್ ಆಗೋಗಿತ್ತು, ಆಮೇಲಿಂದ ಇನ್ನೊಂದು ಸಿನಿಮಾ ಎರಡು ಅನೌನ್ಸ್ ಆಗಿತ್ತು, ದೊಡ್ಡ ದೊಡ್ಡ ಸಿನಿಮಾಗಳ ಮೂಲಕ ಪ್ರೊಜೆಕ್ಟ್ ಆಗಲಿಕ್ಕೆ ಶುರು ಆಗಿದ್ರು ಧನು. ಆವಾಗ ಈ ಸಬ್ಜೆಕ್ಟ್ನ ಎತ್ತಿ ಸೈಡಿಗೆ ಹಾಕಿ ಮತ್ತೆ ನಾವು ರಾಮರಾಮರೆ ಎತ್ಕೊಂಡು ಸಿನಿಮಾ ಮುಗಿಸ್ಕೊಂಡು ಅದಾದ್ಮೇಲಿಂದ ನಾನು ಬೇರೆ ಕಡೆ ಕೆಲಸಕ್ಕೆ ಶುರುವಾದೆ, ಇವನು ಬೇರೆ ಕೆಲಸಕ್ಕೆ ಶುರುವಾದ, ಆಮೇಲೆ ಅಪ್ಪು ಸರ್ ಸಿನಿಮಾ ನಡೀತಾ ಇತ್ತು ಸತ್ಯಂದು. ಆ ಜರ್ನಿಲಿ ಒಂದ್ಸಲಿ ಅಂದರೆ ಅಪ್ಪು ಸರ್ ಹತ್ರ ಏನೋ ಮಾತಾಡ್ತಾ ಇರಬೇಕಾದ್ರೆ ಪ್ರೀವಿಯಸ್ ಅಂತ ಯಾವಾಗಲೋ ಅಂತ ಅಂದ್ಕೊಂಡಿದ್ವಿ ಸರ್ ಈ ಥರ, ಅಂದರೆ ಏನೋ ಐಡಿಯಾಸ್ಗಳು ಚುಚ್ಚಂಗೆ ಬರ್ತಾ ಇದ್ವಲ್ಲ ಅಂತ ಹೇಳ್ಕೊಂಡು ಈ ಐಡಿಯಾ ಅಪ್ಪು ಸರ್ಗೆ ಹೇಳಿದ್ವಿ. ಹೇಳಿದ ತಕ್ಷಣ ಅವ್ರು ಫುಲ್ ಎಕ್ಸೈಟ್ ಆಗಿಬಿಟ್ರಿದ್ರೆ, ಸರ್ ಹೇ ಕಮ್ ಆನ್ ಮ್ಯಾನ್ ವಿ ಕ್ಯಾನ್ ಡೂ ದಟ್ ಮೂವಿ, ಹಾಂ ಮಾಡಿ 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 ನಾನು ಸಪೋರ್ಟ್ ಮಾಡ್ತೀನಿ ನೀವು ಮಾಡಿ ಅಂತ ಹೇಳಿ. ಹಂಗೆ ಅಂದಿದ್ದೇನೆ ನಮಗೊಂಥರ ಹಿಂಗೆ ಅಂದರು ಸರ್ ಮಾಡೋಣ ಇದನ್ನು ಅಂತ ಹೇಳಿ. ಓ ಅದು ಹಳೆ ಸಬ್ಜೆಕ್ಟ್ ಮನೋ, ಮತ್ತೆ ಎಲ್ಲಿಗೆ ಹೆಂಗೆ ಎತ್ಕೊಂಬರೋದು, ಏನು ಮಾಡೋದು ಅಂದಾಗ ಮತ್ತೆ ಅಲ್ಲಿ ಕೂತ್ಕೊಂಡು ಒಂದು ಆಲ್ಮೋಸ್ಟ್ ಒಂದು 2 ತಿಂಗಳು ವರ್ಕ್ ಮಾಡ್ದ. ಅವನು ವರ್ಕ್ ಮಾಡಿ ಬರೆಯೋಕ್ಕೆ ಶುರು ಮಾಡ್ದ, ಅಂದರೆ ಈಗ ಬಿಫೋರ್ ಕರೋನಾ ಬರೆಯೋಕ್ಕೆ ಶುರು ಮಾಡಿ ಕೆಲಸ ಶುರು ಮಾಡ್ದ. ಏನು ಮಾಡೋದು ಏನು ಮಾಡೋದು ಏನು, ಒಂದಷ್ಟು ವರ್ಷನ್ಗಳು ಮಾಡ್ದ. ಒಂದಷ್ಟು ವರ್ಷನ್ ಮಾಡಿ 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 ಆದ್ಮೇಲಿಂದ ಇಲ್ಲಿ ನಾನು ಮತ್ತೆ ಹೀರೋ ಆಗೋಕ್ಕಾಗಲ್ಲ, ಅಲ್ಲಿಗೆ ಏನು ಮಾಡಬೇಕು, ಬೇರೆ ಯಾರನ್ನಾರು ಹೀರೋ ಥರ ತರಬೇಕು. ಆಮೇಲೆ ಡೈರೆಕ್ಟ್ರು ಪ್ರಸ್ಪೆಕ್ಟಿವಿಂದ ತುಂಬ ಜನನ ಅಪ್ರೋಚ್ ಮಾಡಿದ್ವಿ, ಅವ್ರದ್ದು ಇಲ್ಲ ನಮ್ಮ ಕಂಟಿನ್ಯೂಷನ್ 30 ದಿನ ಬೇಕಾಗಿತ್ತು ಒಂದೇ ಜಾಗದಲ್ಲಿ ನಡೆಯೋದು, 30 ರಿಂದ 32 34 ದಿನ ಒಂದೇ ಶೆಡ್ಯೂಲ್. ಅಷ್ಟೊತ್ತಿಗೆ ಎಲ್ಲ ಡೈರೆಕ್ಟ್ರ್ಗಳನ್ನು ಬಿಸಿ ಬ್ಯುಸಿ ಆಗಿದ್ದರು. ಆಮೇಲೆ ಒಂದಷ್ಟು ಚೇಂಜಸ್ಗಳಾಗ್ತಾ ಹೋಯಿತು ಸ್ಕ್ರಿಪ್ಟ್ ಒಳಗಡೆ.
ಸ್ಕ್ರಿಪ್ಟ್ ಚೇಂಜಸ್ ಆಗಿ ಗಾಂಧಿ ಕ್ಯಾರೆಕ್ಟ್ರು ಎಂಟ್ರಿ ಆಯಿತು. ಓಕೆ, ಗಾಂಧೀಜಿ ಅವರು ಎಂಟ್ರಿ ಆದ ತಕ್ಷಣ ಬೇರೆ ಲೇಯರ್ ಆಗಿಬಿಡ್ತೀವಿ ಸಬ್ಜೆಕ್ಟು. ಈಗ ಏನಾಗಿತ್ತು ಅಂತ ಹೇಳಿದ್ರೆ, ಅದು ಹೀರೋ ಮತ್ತು ಡೈರೆಕ್ಟ್ರ್ ಮಧ್ಯೆ ಇದ್ದ ಸಬ್ಜೆಕ್ಟು ಡೈರೆಕ್ಟ್ರು ಮತ್ತು ಗಾಂಧೀಜಿಯ ಮಧ್ಯೆ ನಡೆಯೋಕ್ಕೆ ಶುರು ಆಗ್ಬಿಡ್ತು ಇಡೀ ಸಬ್ಜೆಕ್ಟು. ಗಾಂಧಿ ಅನ್ನೋ ಬರೀ ಒಂದು ಪಾತ್ರ ಆಗಲ್ಲ, ಹಾಂ ಒಂದು ಪಾತ್ರ ಅಲ್ಲ, ಫಿಲಾಸಫಿ ಇಸನ್ ಆ ಥರ ರನ್ ಆಗ್ತಾ ಹೋಯಿತು. ಆಮೇಲೆ ಇಡೀ ಸಬ್ಜೆಕ್ಟ್ ಬೇರೆ ಆಗೋಗ್ಬಿಡ್ತಲ್ಲ, ನಮಗೆ ಒಂದ್ಸಲ ರೀಡಿಂಗ್ ಕೊಟ್ಟ ತುಂಬ ಅದ್ಭುತ ಅನ್ನಿಸ್ಬಿಡ್ತು. ಬಟ್ ನಮಗೆ ಸತ್ಯನಲ್ಲಿರುವಂಥ ಭಾಳ ದೊಡ್ಡ ಪ್ಲಸ್ ಪಾಯಿಂಟ್ ಏನಂದರೆ, ಹಾಸ್ಯದ ಮೂಲಕ ದೊಡ್ಡ ಫಿಲಾಸಫಿ ಹೇಳಿಬಿಡ್ತಾರೆ, ಎಮೋಷನ್ಗಳ ಮೂಲಕ ದೊಡ್ಡ ಫಿಲಾಸಫಿ ಹೇಳ್ಬಿಡ್ತಾನೆ. ಅಂದರೆ ಮಾತೊಳಗಡೆ ಆ ಫಿಲಾಸಫಿ ಬಂದ್ಬಿಡುತ್ತೆ ಪಟ್ 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 ಅಂತ, ನಮಗೇನೋ ಪ್ರೀಚಿಂಗ್ ಅಂತ ಅನ್ಸಲ್ಲ ಅದು. ಅದನ್ನು ತರುವಂಥ ಶಕ್ತಿ ನಾನು ತುಂಬ ಕಮ್ಮಿ ಡೈರೆಕ್ಟರ್ಗಳಲ್ಲಿ ನೋಡಿರುವಂಥದ್ದು. ಅದರಲ್ಲಿ ಸತ್ಯ ಭಾಳ ಹತ್ತಿರದಿಂದ ಗೊತ್ತಿರೋದ್ರಿಂದ ತುಂಬ ಚೆನ್ನಾಗಿ ಅದನ್ನು ಹೇಳ್ತೇನೆ. ಗಾಂಧಿ ಕ್ಯಾರೆಕ್ಟ್ರ್ ಬಂತು, ಗಾಂಧೀಜಿ ಅವ್ರ ಪಾತ್ರ, ಈ ಕಡೆ ಧರ್ಮಣನ ಪಾತ್ರ. ಧರ್ಮಣನ ಪಾತ್ರ ಇರಲಿಲ್ಲ, ಧರ್ಮಣ ಪ್ರೊಡ್ಯೂಸರ್ ಅಂದರೆ ಮುಂಚೆ ಸಿನಿಮಾದಲ್ಲಿ ಒಬ್ಬ ಪ್ರೊಡ್ಯೂಸರ್ ಆಡಿಷನ್ಗೆ ಅಂತ ಬಂದು ಹೋಗಿ, ಈಗ ನಟ ಒಬ್ಬ ನಿರ್ದೇಶ ಒಬ್ಬ ಪ್ರೊಡ್ಯೂಸರು ಒಬ್ಬರು ಗಾಂಧೀಜಿ, ಈ ಕ್ಯಾರೆಕ್ಟರ್ಗಳ ಮೂಲಕ ಹೆಂಗೆ ಸಿನಿಮಾ ರನ್ ಮಾಡೋದು ಅಂತ ಅನ್ನಿಸ್ದಾಗ, ಈಗ ನಟ ಈಗ ಸೇಮ್ ನಟನೇ ಬಂದ್ಬಿಡ್ತಾನೆ ಇಲ್ಲಿ. ಯಾವಾಗ ರಾಮಾರಾಮರೇ ಆ್ಯಕ್ಟ್ ಮಾಡಿದಂತಹ ನಟನೇ, ಕಳ್ಬೆಟ್ಟ ಆ್ಯಕ್ಟ್ ಮಾಡಿದಂತಹ ನಟನೇ, ಈ ಹಿಂದೆ ಮುಂದೆ ಏನೆಲ್ಲ ಸಿನಿಮಾಗಳನ್ನು ಒಪ್ಕೊಂಡು ಮಾಡಿಕೊಂಡು ಆ ಸ್ಟ್ರಗಲಲ್ಲಿರೋ ನಟನೇ, ಅವನಿಗೆ ಆ್ಯಕ್ಟಿಂಗಲ್ಲಿ ಗಿಟ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಷನಿಗೆ ಬಂದಿದ್ದಾನೆ ಅನ್ನೋದು ಕ್ಯಾರೆಕ್ಟ್ರೇಷನ್ನು. ಇವನಿಗೆ ಸಪೋರ್ಟಿಂಗಾಗಿ ಯಾರು ನಿಂತ್ಕೊತಾರೆ, ಒಬ್ಬ ಪ್ರೊಡ್ಯೂಸರು. ಪ್ರೊಡ್ಯೂಸರ್ ಯಾರು, ಧರ್ಮಣ್ಣ. ಧರ್ಮಣ್ಣಗೆ ಸಿನಿಮಾ ತುಂಬ ಕೆಲಸಗಳು ಮಾಡ್ತಾ ಇದ್ದಾನೆ, ಅವನನ್ನ ಇಟ್ಕೊಂಡು ಅವನು ಒಬ್ಬ ಪ್ರೊಡ್ಯೂಸರ್ ಅಂತ ಹೇಳಿ ಈ ಆಡಿಷನ್ ಮಾಡ್ತಾರೆ. ಅವನು ಡೈರೆಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿರೋ ನಟನೇ ಡೈರೆಕ್ಟರ್ ಇಲ್ಲಿಗೆ, ಈ ಪ್ರೊಡಕ್ಷನ್ ಮಾಡ್ತೀನಿ ಅಂತ ಬಂದಿರೋ ಧರ್ಮಣ್ಣನೇ ಪ್ರೊಡ್ಯೂಸರ್ ಇಲ್ಲಿಗೆ. ಒಂದು ಆಡಿಷನ್ ಕರೀತಾರೆ, ಅಲ್ಲಿಗೆ ಬೇರೆ 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 ಪಾತ್ರಗಳು ಬರ್ತಾ ಹೋಗ್ತವೆ. ಫಸ್ಟ್ ಬರೋದೆ ಗಾಂಧೀಜಿ ಕ್ಯಾರೆಕ್ಟರ್. ಗಾಂಧೀಜಿ ಪಾತ್ರ ಬಂದು ಅವರೊಂದು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸಕ್ಕೆ ಸೇರ್ಕೋತಾರೆ. ಆದರೆ ಆ ಪಾತ್ರನ ನಾನು ಅಂದರೆ ಒಂದು ಗಾಂಧೀಜಿ ಪಾತ್ರ ಬರುತ್ತೆ, ಅವರು ಆಡಿಷನ್ಸ್ಗಳನ್ನೆಲ್ಲ ಕರೀತಾರೆ. ಅಲ್ಲಿ ಏನು ನಡೆಯುತ್ತೆ, ಏನು ಮಾಡ್ತಾನೆ ಇವನು ಅನ್ನೋದನ್ನೇ ಸಿನಿಮಾ ಆಗುತ್ತೆ ಅನ್ನೋಂಥ ಕಾನ್ಸೆಪ್ಟನ್ನು ರೆಡಿ ಮಾಡಿ. ನನಗೆ ಈ ಪಾತ್ರ ಪ್ರತಿ ದಿನ ಚಾಲೆಂಜು, ಅಂದರೆ ಪ್ರತಿ ಪಾತ್ರಕ್ಕೂ ನಾನೊಂದು ಪ್ರಿಪ್ರೇಷನ್ ಅಂತ ಹೇಳಿದ್ನಲ್ಲ, ಹಾಗೆ ರಾಮಾರಾಮರೇ ಮಾಡಬೇಕಾದ್ರೆ ಮ್ಯಾಕ್ಸಿಮಮ್ ಆಫ್ ಜನ ಕೈದಿಗಳನ್ನು ಮಾತಾಡಿಸ್ತಾ ಇದ್ದೆ, ಕೈದಿಗಳು ಬರೆದಿರುವಂಥ ಪುಸ್ತಕಗಳನ್ನು ಓದ್ತಾ ಇದ್ದೆ. ಆ ಥರದ್ದೆಲ್ಲ ಪ್ರಿಪ್ರೇಷನ್ನು, ಅಂದರೆ ಅವ್ನ ಮನಸ್ಥಿತಿ ಏನು, ಒಂದಷ್ಟು ಜನ ಸೈಕಾಲಜಿಕಲ್ ಅಂದರೆ ಡಾಕ್ಟರ್ಗಳನ್ನು ಸೈಕಾಲಜಿಸ್ಟ್ಗಳನ್ನು ಮಾತಾಡಿಸ್ತಾ ಇದ್ದೆ, ಅವ್ರ ಮನಸ್ಥಿತಿ ಹೆಂಗಿರುತ್ತೆ ಅನ್ನೋ ಪರ್ಪಸ್ಗೆ. ಆಮೇಲೆ ಕಳ್ಬೆಟ್ಟ ಮಾಡಬೇಕಾದ್ರೆ ಕೂಡ ಆಚೆ ನಮ್ಗೆ ವಾಪಸ್ ಟು ಕಾಲೇಜ್, ನಮ್ಮ ಜರ್ನಿ ಹೆಂಗಿತ್ತು, ಏನು ಏನಿದೆ, ಹೆಂಗೆ ಚೇಷ್ಟೆಗಳು ಮಾಡ್ತಾ ಇದ್ವಿ, ಬುಕ್ ತಿರುಗಿಸ್ತಾ ಇದ್ವಿ, ಆಮೇಲೆ ಚಿಕ್ಕ ಚಿಕ್ಕದಕ್ಕೂ ಸೀಟ್ ಮಾಡ್ಕೊಳ್ಳೋದು, ಹುಡುಗಿ ವಿಷಯ ಗಲಾಟೆ ಮಾಡೋದು, ಇದು ನನ್ನ ಕ್ಯಾರೆಕ್ಟರ್ ಪ್ರಿಪ್ರೇಷನ್. ಹಾಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಬಂದಾಗ ಕ್ಯಾರೆಕ್ಟ್ರೇ ಅರ್ಥ ಆಗ್ತಿಲ್ಲ ಫಸ್ಟು, ಏನು ಇವನು ಸ್ಯಾಡ್ ಇಷ್ಟ ಆಪರ್ಚುನಿಟಿಸ್ಟ ಅಥವಾ ಏನು ಇವನು ಜೀವನದಲ್ಲಿ ಏನು ಮಾಡಬೇಕು ಅಂತ ಹೊರಟಿದ್ದಾನೆ ಇಲ್ಲಿಗೆ ಹಾಗೆ ಅಂತ ಹೇಳಿ. ಹೊರಗಡೆಗೆ ನೋಡಬೇಕಾದ್ರೆ ತುಂಬ ಕಾಮ್ ಕೂಲ್ ಅದ್ಭುತ ಆರಾಮಾಗಿರಬೇಕು, ಬಟ್ ಒಳಗಡೆ ಅಷ್ಟು ತೋರಿಸ್ಬೇಕಲ್ಲ ಅವನೊಳಗಡೆ ಇರುವ ಒಂದು ಕುದಿ. ಆಮೇಲೆ ಆ ಕ್ಯಾರೆಕ್ಟ್ರ್ ನಾನು ಬೇಸಿಕಲಿ ಹಾಗಲ್ಲ, ನನಗೆ 10 ಸಿನಿಮಾ ನನಗೆ 3 ಸಿನಿಮಾ ಕೆಲಸನೇ ಮಾಡಲಿಲ್ಲ ಅಂತ ಹೇಳಿದ್ರು ಕೂಡ ನಾನು ಪೀಸ್ಫುಲ್ ಆಗಿರೋಂಥ ಮೈಂಡ್ ನಾನು. ಬಟ್ ಅಲ್ಲಿ ಒಂದು ಹತಾಶೆಗಳು ಬರಬೇಕಲ್ಲ, ನಂಗೆ ಲಿಟ್ರಲಿ ಹತಾಶೆ, ನಾನು ಈ 3 ಸಿನಿಮಾ ಮಾಡಿದೆ, ನನಗೊಂದು ಆತ್ಮತೃಪ್ತಿ ಇದೆ, ನಾನು ಲೈಫಲ್ಲಿ ಕೂಡ ಒಂದು 3 ಸಿನಿಮಾ ಮಾಡಿದ್ದೀನಿ ಅನ್ನೋ ಆತ್ಮತೃಪ್ತಿಲೇ ಬದುಕ್ತಿರ್ತೀನಿ. ಬಟ್ ಆ ಪಾತ್ರಕ್ಕೆ ಆ ಆತ್ಮತೃಪ್ತಿ ಇರಬಾರ್ದು, ಅದಕ್ಕೆ ಕಾಡಬೇಕು ಅಜ್ಜಿ ಸಿನಿಮಾ ಮಾಡೋಕ್ಕಾಗಲಿಲ್ವಲ್ಲ ನನಗೆ, ಆಮೇಲೆ ಯಾರು ಆ್ಯಕ್ಟಿಂಗ್ ಕೊಡ್ತಾ ಇಲ್ವಲ್ಲ, ಈ ಆ್ಯಕ್ಟ್ರ್ಗಳು ಬಂದವ್ರನ್ನೆಲ್ಲ ದುಡಿಸ್ಕೋಬೇಕು, ಅವ್ರು ಹಿಟ್ಟು ಹಿಂಬೆ ಮಾಡಬೇಕು, ಅದನ್ನು ಹಿಂಡದನ್ನೇ ಸಿನಿಮಾ ಮಾಡಬೇಕು ಅನ್ನೋವಂಥದ್ದು. ಬಟ್ ಅದು ಕಾಣಿಸ್ಬಾರ್ದು ನಿಮಗೆ, ಅಷ್ಟು ಮಾಡಬೇಕಲ್ಲ, ನಂಗೆ ಪ್ರತಿ ದಿನ ಚಾಲೆಂಜ್ ಆಗಿರ್ತಿತ್ತು ಇದು. ಅಂದರೆ ಎದುರುಗಡೆ ನಿಂತವನಿಗೆ ಏನು ರಿಯಾಕ್ಟ್ ಮಾಡಬೇಕು ಅನ್ನೋ ಪರ್ಪಸ್ನ ಪ್ರತಿ ದಿನ ನಾನು ಅವ್ರನ್ನ ನೋಡಿಕೊಂಡು ರಿಯಾಕ್ಟ್ ಮಾಡಿ ಆಮೇಲಿಂದ ನಾನು ಮಾಡ್ತಾ ಇದ್ದೆ. ಅವನೇನು ಆ್ಯಕ್ಷನ್ ಬರುತ್ತಲ್ಲ ರಿಯಾಕ್ಷನ್ಗೆ, ಅದನ್ನು ಪರ್ಪಸ್ಫುಲಿ ಮಾಡ್ತಾ ಇದ್ದಿದ್ದು. ಅಂದರೆ ಈ ಕ್ಯಾರೆಕ್ಟರ್ನ ಎಷ್ಟು ಚೆಂದಾಗಿ ಮಾಡಿದ್ದಾನೆ ಸತ್ಯ ಅಂತಂದರೆ, ಮ್ಯಾನ್ ಆಫ್ ದಿ ಮ್ಯಾಚು ನಾನು ಎಲ್ಲರೂ ನೋಡಲೇಬೇಕಾದಂಥ ಸಿನಿಮಾ, ಯಾಕಂದರೆ ನನಗೆ ಅಷ್ಟು ಒಂಥರ ಹೊಸ ಥರ ಅನಿಸಿದ ಸಬ್ಜೆಕ್ಟ್ ಅದು. ಇಡೀ ವ್ಯವಸ್ಥೆನ ಅದರೊಳಗಡೆ ಹೇಳಕ್ಕೆ ಹೊರಟಿದ್ದಾನೆ, ಅಂದರೆ ಪಾತ್ರದ ಮೂಲಕ. ಅಂದರೆ ನಾವು ಇವತ್ತಿನ ಜನ್ರೇಷನಲ್ಲಿ ಏನಿದೆ, ಯಾವುದೂ ಮುಚ್ಚುಮರೆ ಇಲ್ಲ. ಅಂದರೆ ನಮ್ಗೆ ಯಾವುದು ಇವತ್ತು ಕೂತ್ಕೊಂಡು ನಾವಿಲ್ಲಿ ಮಾತಾಡ್ತಿದ್ದೀವಿ ಅಂತಂದರೆ ಅದನ್ನು ಇನ್ನೊಬ್ಬ ಯಾರೋ ಕೇಳಿಸ್ಕೊತಾ ಇದ್ದಾನೆ, ನಮ್ಮ ಮೊಬೈಲ್ ಮೂಲಕನೋ ಅಥವಾ CCTV ಮೂಲಕನೋ ಇನ್ಯಾವುದಕ್ಕೆ ಮೂಲಕನೋ ಕೇಳಿಸ್ಕೊತಾ ಇದ್ದಾರೆ. ಇವತ್ತಿಗೆ ಯಾವುದು ಮುಚ್ಚುಮರೆ ಅಂತಿಲ್ಲ, ನಾವು ಎಲ್ಲಿಂದ ಎಲ್ಲಿಗೆ ಹೋದ್ರೂ ಕ್ಯಾಪ್ಚರ್ ಆಗ್ತಾ ಇರ್ತೀವಿ. ಮನೆಯಿಂದ ಹೊರಗಡೆಗೆ ಬಂದರೆ ಒಂದು 30 CCTV ಕ್ಯಾಮ್ರಾಗಳಲ್ಲಿ ನಾವು ಕ್ಯಾಪ್ಚರ್ ಆಗ್ತೀವಿ. ಬಸ್ಸಿಗೆ ಹೋಗ್ತೀವ, ಅಲ್ಲೊಂದಷ್ಟು ಜನ, ಆ ಲಾಡ್ಜಿಗೆ ಹೋಗ್ತೀವ, ಎಲ್ಲ ಮಿರರ್ಗಳನ್ನು ಚೆಕ್ ಮಾಡ್ಕೊಂಡ್ಬರ್ತೀವಿ, ಲೈಟ್ಗಳನ್ನು ಚೆಕ್ ಮಾಡ್ಕೊಂಡ್ಬರ್ತೀವಿ. ಅಷ್ಟು
ಬಂಧನದಲ್ಲಿ ನಾವು ಬದುಕ್ತಿದ್ದೀವಿ, ಸ್ವಾತಂತ್ರ್ಯ ಅಂತ ಸಿಕ್ಕಿದೆ ನಮಗೆ, ಸ್ವತಂತ್ರವಾಗಿ ಬದುಕ್ತಿದ್ದೀವಿ ಅಂತ, ಬಟ್ ಯಾವುದು ಸ್ವಾತಂತ್ರ್ಯ ಅದರಲ್ಲಿಲ್ಲ ನಾವು ಅನ್ನೋ ಪರ್ಪಸ್ನ ಆ ಸಬ್ಜೆಕ್ಟ್ ಮೂಲಕ ಹೇಳೋವಂಥದ್ದು ಇದೆಯಲ್ಲ, ಅದ್ರ ಜೊತೆಗೆ ಸ್ವಾತಂತ್ರ್ಯ ಅನ್ನೋ ಬಂದಾಗ ಗಾಂಧೀಜಿ ಕ್ಯಾರೆಕ್ಟರ್ ಬರುತ್ತೆ. ಆಮೇಲೆ ಯುವ ಕ್ಯಾರೆಕ್ಟರ್ ಡೈರೆಕ್ಟ್ರಿಗೆ ಏನು ಬೇಕೋ ಅದನ್ನು ಅವನವನೇ ಮಾಡಿಸ್ಕೊತಾ ಹೋಗ್ತಾನೆ. ಅವನು ಒಂದೊಂದ್ಸಲಿ ಪೊಲಿಟಿಷಿಯನ್ ಆಗ್ತಾನೆ, ಡಿಕ್ಟೇಟರ್ ಆಗ್ತಾನೆ, ಡೈರೆಕ್ಟರ್ ಆಗ್ತಾನೆ, ಜೊತೆಗೆ ಆಕ್ಟರ್ ಆಗ್ತಾನೆ, ಒಬ್ಬ ಪೊಲೀಸ್ಮನ್ ಆಗ್ತಾನೆ, ಒಬ್ಬ ಕಂತ್ರಿ ಕೆಟ್ಟ ಬುದ್ಧಿ ಹೇಳ್ಕೊಡೋ ಕದಿಮ ಆಗ್ತಾನೆ. ಓಕೆ, ಆ ಹೊಲ್ಸು ಕಂಪ್ಲೀಟ್ ಕೆಟ್ಟ ಐಡಿಯಾಗಳು, ದರಿದ್ರ ಐಡಿಯಾಗಳನ್ನು ಕ್ರಿಯೇಟ್ ಮಾಡೋವಂಥವನು. ಅಂದರೆ ಅವನೊಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡೋವಂಥದ್ದು, ಅವನು ಅಲ್ಲಿ ನಿಂತ್ಕೊಂಡಿರ್ತಾನೆ, ಅವ್ನು ನಿಂತ್ಕೊಂಡಷ್ಟು ತನ ನಂದೇ ನಡಿಬೇಕು ಅನ್ನೋಂಥದ್ದು. ಆ ಸ್ಟೇಜಿಂದ ಕೆಳಗಡೆ ಇಳ್ಕೊಂಬಂದರೆ ಅವನು ಜೀವಸೋರ್, ಹಾಂ ಹೌದೇನಪ್ಪ ನಿನಗೂ ಮಾಡ್ತೀನಿ ತಾಳು ಅನ್ನೋ ಪಾಯಿಂಟು. ಅವನು ಒಂದು ಸ್ಟೇಜಲ್ಲಿ ಒಬ್ಬ ಕೂತ್ಕೊತಾನೆ, ಕೂತ್ಕೊಂಡ್ರೆ ಅದಕ್ಕೊಂದು ಒಂದು ವಿಷಯ ಇದೆ, ಅವನು ಏನು ಕೂತ್ಕೊಂಡಿದ್ದಾನೆ ಅನ್ನೋ ಪಾಯಿಂಟು, ನಂದೇ ನಡಿಬೇಕು ಅನ್ನೋ ಪಾಯಿಂಟಿಗೆ, ಈ ಥರದ್ದೆಲ್ಲ ಒಂದಷ್ಟು ಚೌಕಟ್ಟುಗಳು ಈ ಕ್ಯಾರೆಕ್ಟ್ರಿಗಿದೆ. ಆ ಕ್ಯಾರೆಕ್ಟ್ರು ಮತ್ತು ಆ ಕ್ಯಾರೆಕ್ಟ್ರ್ ಎದುರುಗಡೆ ಇರುವಂಥ ಗಾಂಧೀಜಿ ಕ್ಯಾರೆಕ್ಟ್ರು, ಉಲ್ಟಾ ಸೀದಾ ಮಾತಾಡುವಂಥ ಧರ್ಮಣ್ಣನ ಕ್ಯಾರೆಕ್ಟ್ರು, ವೀಣಾ ಸುಂದರ್ ಕ್ಯಾರೆಕ್ಟ್ರು, ಆಮೇಲೆ ಆ ಹೀರೋ, ಆಮೇಲೆ ಇವಳು ಬೃಂದ, ಆಮೇಲೆ ದತ್ತ, ಇವರ ತುಂಬ ಅದ್ಭುತವಾದಂಥ ಪರ್ಫಾರ್ಮರ್ಸ್ಗಳು. ಅವ್ರ ಎದುರುಗಡೆ ಚಾಲೆಂಜಿಂಗಾಗಿ ನಿಂತ್ಕೊಳ್ಳೋವಂಥ ಕ್ಯಾರೆಕ್ಟ್ರು, ಸಿಂಗಲ್ ಕ್ಯಾರೆಕ್ಟ್ರು, 10 ಜನ ನಿಂತ್ಕೊಂಡು ನೋಡಿದ್ರು ನಾನೇ ಕಾಣಬೇಕು, ಹಂಗೆ ಪರ್ಫಾರ್ಮ್ ಮಾಡ್ಬೇಕಾದ ಚಾಲೆಂಜ್ ಇತ್ತು ಅದಕ್ಕೆ. ಅದೇನೋ ಗೊತ್ತಿಲ್ಲ, ಅದು ಆ ಜರ್ನಿಲಿ ಒಂದಷ್ಟು ಜನರ ಜೊತೆ ಮಾತಾಡಿದ್ದು ಇದು ಎಲ್ಲದೂ ಹೆಲ್ಪ್ ಆಯಿತು. ಮ್ಯಾನ್ ಆಫ್ ದಿ ಮ್ಯಾಚು ತುಂಬ ಅದ್ಭುತವಾಗಿ ಬಂತು. ಅಪ್ಪು ಸರ್ ಅಂತೂ ಆ ಸಿನಿಮಾ ಟ್ರೈಲರ್ ನೋಡಿ ಆದಮೇಲೆ ಅದನ್ನು ಹೆಂಗೆ ಬರುತ್ತೆ ಅನ್ನೋದೇ ಅವ್ರ ದೊಡ್ಡ ಸೋಜಿಗೆ ಆಗಿದ್ದಿದ್ದು. ಟ್ರೈಲರ್ ಅಷ್ಟು ನೋಡಿದ್ರು, ಸಾಂಗ್ ಹಾಡ್ಕೊಟ್ಟಿದ್ರು. ಓಕೆ, ಆ ಸಾಂಗ್ ಲಿಟ್ರಲಿ ಜುಮ್ ಅನ್ಸುತ್ತೆ ನನಗೆ ಈಗ್ಲಿಗೂ ಕೇಳು. ರಂಗ ಮಂದಿರ ಅಲ್ಲ ಇಲ್ಲಿ ಸುಂದರ ಅಂತ ಅಂದುಕೊಂಡಿರ ಅಂತ ಹೇಳಿ ಅಪ್ಪು ಸರ್ ವಾಯ್ಸಲ್ಲಿ ಕೇಳಬೇಕಾದ್ರೆ ಲಿಟ್ರಲಿ ಜುಮ್ ಅನ್ಸುತ್ತೆ. ವಾಟ್ ಎ ಲೈನ್ ಮ್ಯಾನ್ ಅಂತ ಅಷ್ಟು ಖುಷಿಯಾಗಿ ಅಷ್ಟೊಂದು ಅನುಭವಿಸಿ ಹೇಳಿದಂಥ ಸಾಲ್ಗಳದ್ದು ಅಷ್ಟು. ಮ್ಯಾನ್ ಆಫ್ ದಿ ಮ್ಯಾಚ್ ಒಂದು ತುಂಬ ಚೆಂದಾಗಿ ಎಕ್ಸಿಕ್ಯೂಷನ್ ಕೂಡ ಆಯಿತು, ವರ್ಲ್ಡ್ ವೈಡ್ ಎಲ್ಲರೂ ನೋಡೋ ಅಂಥ ಸಿನಿಮಾ ಆಯಿತು ಅಮೆಝಾನ್ ಪ್ರೈಮಲ್ಲಿ ಬಿಕಾಸ್ ಆಫ್ PRK ಇಂದ. ನನಗೊಂದಷ್ಟು ತುಂಬ ಚೆನ್ನಾಗಿ ಅಂದರೆ ನಾನೇ ಅನ್ನುವಂಥ ಒಂದು ಕ್ಯಾರೆಕ್ಟ್ರು, ಅಂದರೆ ಇಲ್ಲಿ ತನಕನೂ ನಾನು ರಾಮಾರಾಮ ಮಾಡಿದಾಗ ನಾನೇ ಅಂತ ಗೊತ್ತಾಗಿತ್ತಿಲ್ಲ, ಇದರಲ್ಲಿ ನಾನೇ ಅಂತ ಗೊತ್ತಾಗಿಲ್ಲ. ಮ್ಯಾನ್ ಆಫ್ ದಿ ಮ್ಯಾಚಲ್ಲಿ ಗುರು ನಾನು ಇರೋ ಹಂಗೇನೆ ತೋರಿಸಿದಾರಲ್ಲ, ಮೋಸ್ಟ್ಲಿ ಇದರಿಂದ ಗುರುತಿಸ್ತಾರೆ ಅನ್ನೋಂಥ ಕ್ಯಾರೆಕ್ಟ್ರು ಅಂತ ಹೇಳಿ ಅದನ್ನು ನಾನು ಲಿಟ್ರಲಿ ಹೇಳ್ಬೋದು. ತುಂಬ ಚೆನ್ನಾಗಿ ಮ್ಯಾನೇಜ್ ಆದಂತಹ ಪಾತ್ರ ಅದು. ಅದು ಖುಷಿ ಇದೆ ಯಾಕಂತ ಹೇಳಿದ್ರೆ ನಾನು ಅದೇ ಆ ಲಾಸ್ಟ್ ನನ್ನ ಸೀಸನಲ್ಲಿ ಹೇಳ್ದಂಗೆ ಫಸ್ಟ್ ನಾವು ನಾಟಕ ಮಾಡಿದ್ದು ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಅವಾರ್ಡ್ ತಗೊಂಡಿದ್ವಿ ನಾವು, ರೋಲಿಂಗ್ ಶೀಲ್ಡ್ ಬೆಸ್ಟ್ ಡ್ರಾಮಾ ಅಂತ ಹೇಳ್ಕೊಂಡು ರಾಜ್ಕುಮಾರ್ ಸರ್ ಅವ್ರ ತಂದೆಯ ಹೆಸರಲ್ಲಿ ಪಡ್ಕೊಂಡಂಥ ಪಾರಿತೋಷಕ. ಅದೇ ರಾಜ್ಕುಮಾರ್ ಅವರ ಕಂಪ್ನಿ ಒಳಗಡೆ ನಾವು ಕೆಲಸ ಮಾಡಿ ಅನ್ನ ತಿಂದ್ವಲ್ಲ, ಲಿಟ್ರಲಿ ಅಲ್ಲಿಗಲ್ಲಿಗೊಂದೊಂದು ತೃಪ್ತಿ, ಆ ಒಂದು ಸರ್ಕಲ್ ಕಂಪ್ಲೀಟ್ ಆಯಿತು ಅನ್ನುವಂತಹ ಒಂದು ತೃಪ್ತಿ. ನೆಕ್ಸ್ಟ್ ಒಂದು ಪರ್ಫಾರ್ಮೆನ್ಸ್ಗೆ ಒಂದು ಅಪ್ಪು ಅಂತ ಸ್ಟಾರಿಂದ ಅಪ್ರಿಸಿಯೇಷನ್ ಅಪ್ರಿಸಿಯೇಷನ್. ಹೌದು ಸರ್, ಅಯ್ಯೋ ನನಗೆ ಲಿಟ್ರಲಿ ಖುಷಿಯಾಗುತ್ತೆ, ಯಾಕಂದರೆ ಅವರು ಅಷ್ಟು ಆಪ್ತರಾಗಿ ಅಪ್ಕೊಳ್ಳೋ ಅಂಥದ್ದು ಇದೆಯಲ್ಲ, ಅದು ನಿಜವಾಗ್ಲೂ ತುಂಬ ಖುಷಿಯಾದ ವಿಚಾರ. ರಾಮಾರಾಮರಲ್ಲಿ ನನ್ನನ್ನು ನೋಡಿದ್ರಲ್ಲ, ಅದಾದ್ಮೇಲಿಂದ ಮ್ಯಾನ್ ಆಫ್ ದಿ ಮ್ಯಾಚ್ ಶೂಟಿಂಗ್ ಆಗಬೇಕಾದ್ರೆ ಸರ್ ಬಂದಿದ್ದರು. ಸರ್ ಬಂದು ಹೂಸ್ ಇಸ್ ಮ್ಯಾನ್ ಹೂಸ್ ಇಸ್ ಡೈರೆಕ್ಟರ್ ಡೈರೆಕ್ಟರ್ ಅನ್ನೋದೇ ಹಾಗೆ ಅಂತಂದರೆ ಸತ್ಯ ಮಾತಾಡ್ಸಿದ ಸರಿ ನಟರಾಜ್ ಈಸ್ ಪ್ಲೇಯಿಂಗ್ ಡೇ ಇವು ಅವ್ರು ನಟರಾಜ್ ರಾಮಾರಾಮರಿ ಹ್ಞೂ ಸಚ್ ಗ್ರೇಟ್ ಮ್ಯಾನ್ ನಾನು ಉದ್ದ ಇದ್ದೀರಾ ಅಂದ್ಕೊಂಡಿದ್ದೆ ಕಣ್ರಿ, ನೀವೇ ನನ್ನಷ್ಟೇ ಇಟ್ಟಿದ್ದೀರಾ ಪರವಾಗಿಲ್ಲ ಪರವಾಗಿಲ್ಲ ಅಂತ ಹೇಳಿಕೊಂಡು ತುಂಬ ಖುಷಿ ಪಡೋದು. ಅಂದರೆ ಅವರು ಆ ಡಿಸ್ಟೆನ್ಸೇ ಇಲ್ಲ ಸರ್ ಅವ್ರ ಹತ್ರ, ನಾನು ಹೇಳೋದು ಆ ಸಾಂಗ್ ಹಾಡಬೇಕಾದಕ್ಕೆ ಹೋಗಬೇಕಾದ್ರೂ ಅಷ್ಟೇ, ಆ ಡಿಸ್ಟೆನ್ಸೇ ಇಲ್ಲ ಯಾವುದೇ ಒಂದು ಸ್ಟಾರು ಅಥವಾ ನನಗೇನೋ ತುಂಬ ದೊಡ್ಡ ಇದಿದೆ ಬ್ಯಾಕ್ಡ್ರಾಪ್ ಇದೆ ಅನ್ನೋ ಏನೂ ಇಲ್ಲದೆ ತುಂಬ ಕಾಮನ್ ಮ್ಯಾನ್ ಆಗಿ ಟಕ್ ಅಂತ ಸಿಗುವಂಥ ಒಬ್ಬ ಸ್ಟಾರ್ ಆಗಿದ್ದರು. ನನಗೆ ಅವ್ರ ಸಿನಿಮಾಗಳನ್ನು ಅಪ್ಪು ಸಿನಿಮಾನಂತೂ ನಾನು ಲಿಟ್ರಲಿ ಅವ್ರದ್ದು ಎಂಟ್ರಿ ಇದೆಯಲ್ಲ ಎಂಟ್ರಿ ನೋಡೋಕ್ಕೇ ಒಂದು 5 ಸರಿ ನೋಡಿದ್ದೀನಿ ಆ ಸಿನಿಮಾನ. ಅಪ್ಪು ಅಪ್ಪು ಅಂದ ತಕ್ಷಣ ಅವರು ಹಿಂಗೆ ಒಂದು 4 ಜನ ಹಿಂಗೆ ನಿಂತ್ಕೊಂಡಿರ್ತಾರೆ, ಹಿಂಗೆ ಬ್ಯಾಕ್ ಫ್ಲಿಪ್ ಮಾಡ್ಕೊಂಡು ರಪ್ಪ ಬಂದು ಇಲ್ಲಿ ನಿಂತ್ಕೊತಾರೆ. ಅದು ನೋಡೋಕ್ಕೇ ನಾನು ಒಂದು 5 ಸರಿ ಸಿನಿಮಾಗೆ ಹೋಗಿದ್ದೆ. ಅಂದರೆ ಅಷ್ಟು ಎನರ್ಜಿ ಇದೆಯಲ್ಲ, ಎನರ್ಜಿ ಆ ಖುಷಿ, ಆಮೇಲೆ ಎಲ್ಲರನ್ನೂ ನಮ್ಮವರು ಅಂತ ಅಪ್ಕೊಳ್ಳೋದು ಅದು. ಆಮೇಲೆ ನಮಗೆ ಆಲ್ಮೋಸ್ಟ್ ಒಂದು 3 ಸಬ್ಜೆಕ್ಟು ಟೇಕ್ ಆಫಿಗೆ ಅಂದರೆ ನೀವು ಮಾಡಿ ನಾವು ಮಾಡ್ತೀವಿ ಅನ್ನೋ ಥರ ಸಪೋರ್ಟಿಂಗ್ ನಿಂತ್ಕೊಂಡಂಥದ್ದು ಲಿಟ್ರಲಿ ಅದು ತುಂಬ ಖುಷಿಯಾಗುತ್ತೆ. ಯಾಕಂದರೆ ಇಷ್ಟು ಜರ್ನಿಲಿ ಒಂದು 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 ವೆಲ್ ಒಂದು ಒಂದು ತೃಪ್ತಿ ಇದೆ ನನಗೆ ಆ ಒಂದು ಪ್ರೊಡಕ್ಷನಲ್ಲಿ ಮಾಡಿದ್ದು. ಈಗ ಕಂಟಿನ್ಯೂ ಆಗ್ತಿದೆಯಾ ಮೇಡಮ್ ಏನಾದರೂ ಕಂಟಿನ್ಯೂ ಮಾಡಿ? ಹಾಂ, ಕಂಟಿನ್ಯೂಯೇಷನ್ ನಡೀತಾ ಇದೆ, ಒಂದು ಸ್ಕ್ರಿಪ್ಟ್ಗಳಾಗ್ತಾ ಇದೆ, ಅದೆಲ್ಲ ಫೈನಲೈಸ್ ಆಗಬೇಕು ಅದು ಹೇಗೆ ಅಂತ ಹೇಳ್ಕೊಂಡು ಮೇಡಮ್ ಟೇಕ್ ಆಫ್ ಮಾಡಿಕೊಂಡು ಪ್ರತಿ ಸಲ ಅಂದರೆ ಏನಾದ್ರು ಹೊಸದ ಏನಾದ್ರು ಅವರಿಗೆ ಏನಾದ್ರು ಯಾರು ಪಿಚ್ ಮಾಡಿದಾಗ ಪ್ರತಿ ಸಲ ಸತ್ಯಂಗೆ ಒಂದ್ಸಲಿ ಫೋನ್ ಮಾಡ್ತಾರೆ, ಫೋನ್ ಮಾಡಿಬಿಟ್ಟು ಈ ಥರದ್ದೇನೋ ಬಂದಿದೆ ನೋಡಿ ಸತ್ಯ ಹಾಗೆ ಏನು ಅಂತ, ಅಥವಾ ನೀವೇನಾದ್ರು ಟೇಕ್ ಆಫ್ ಮಾಡ್ತೀರಾ ಈ ಥರದ್ದನ್ನು
ಅನ್ನೋದನ್ನು ಕಂಪ್ಲೀಟ್ ಸತ್ಯನ ಜೊತೆ ಡಿಸ್ಕಷನ್ಸ್ಗಳಾಗ್ತಾನೆ ಇರುತ್ತೆ. ಆಮೇಲೆ ನಮ್ಮದು ಒಂದು ಎರಡು ಮೂರು ಸಬ್ಜೆಕ್ಟ್ನ ಪಿಚ್ ಮಾಡಿದ್ದೀವಿ, ಅದನ್ನು ಒಂದು ಫೈನಲೈಸ್ ಆಗಬೇಕಾಗಿದೆ ಅಲ್ಲಿ. ಹಾಗಾಗಿ ಅದೊಂದು ತೃಪ್ತಿ ಇದೆ ಅಂದರೆ ನಾವೊಂದು ಇಷ್ಟು ವರ್ಷದ ಜರ್ನಿಗೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಇಲ್ಲರಪ್ಪ ಮುಂದುವರಿರಿ ಅಂತ ಹೇಳುವಂಥದ್ದು ಇದೆಯಲ್ಲ, ದಟ್ ಈಸ್ ಅಪ್ಪು ಸರ್. ನಮಗದಲ್ಲಿ ಕೆಲಸ ಮಾಡಿದ್ದೀವಿ ಅನ್ನೋಂಥ ತೃಪ್ತಿ ಇದೆ. ಮ್ಯಾನ್ ಆಫ್ ದಿ ಮ್ಯಾಚ್ ಮೂಲಕ ಅದು ಈಡೇರ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ,